ಮೇಲೆ ಯಾರೋ ಬೆಂಡ್ ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಯ್ತು. ಈಗ ಒಂದೊಂದೂವರೆ ತಿಂಗಳಿಂದ ಇರ್ಬೋದು, ಒಬ್ಬ ತಾಯಿ ಮಗಳು ಅನೇಕ ಸಾರಿ ಇಲ್ಲಿ ಬಂದು ಹೋಗ್ತಾ ಇದ್ರು, ನಾವು ಹತ್ರ ಸೇರಿಸ್ತಾ ಇರಲಿಲ್ಲ. ನಾನು ಒಂದ್ಸರಿ ಬರಬೇಕಾದ್ರೆ ಅವ್ರು ಕಣ್ಣೀರು ಹಾಕ್ತಾ ಇದ್ರು ಅಂತ ಹೇಳಿಬಿಟ್ಟು ಒಳಗಡೆ ಕರ್ಕೊಂಡು ಕುಂಡಿಸ್ಕೊಂಡು ಕೇಳಿದೆ, ಏನು ಸಮಸ್ಯೆ ಅಂತ. ತಾಯಿ ಮಗಳು ಇಬ್ಬರು ನಮ್ಗೆ ತುಂಬ ಅನ್ಯಾಯ ಇದೆ, ಮತ್ತೊಂದು ಮಗದು ಅಂತ ಹೇಳಿದ್ರು. ಆಮೇಲೆ ನಾನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಇವ್ರಿಗೇನೋ ಅನ್ಯಾಯ ಇದೆ, ಸ್ವಲ್ಪ ನ್ಯಾಯ ಒದಗಿಸ್ಕೊಂಡು ಅಂತ ದಯಾನಂದಕ್ಕೆ ಫೋನ್ ಮಾಡಿ ಅವ್ರನ್ನ ಇಬ್ಬರನ್ನು ತಾಯಿ ಮಗಳಲ್ಲಿ ಕಳಿಸ್ಕೊಟ್ರು. ಅದಾದಮೇಲೆ ನನ್ನ ಮೇಲೆ ಏನೇನೋ ಮಾತಾಡೋಕೆ ಶುರು ಮಾಡಿದ್ರು. ಅಲ್ಲೇ ನಾನು ಹೇಳಿದೆ, ಇದು ಯಾಕೋ ಆರೋಗ್ಯ ಮನುಷ್ಯನ ಸರಿ ಇದ್ದಂಗೆ ಕಾಣಲ್ಲ, ಹೆಚ್ಚು ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ನಾನು ಅವರನ್ನು ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ. ಪೊಲೀಸ್ ಕಮಿಷನರ್ ಎಲ್ಲ ವಿಚಾರನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ. ಇದನ್ನು ಬೇರೆ ರೀತಿ ಮಾಡಿ ಈಗ FIR ಏನೋ ಆಗಿದೆ ಅಂತ ಹೇಳಿದ್ರು. ಅದನ್ನು ಕಾನೂನಂತ ಏನು ಬೇಕು ಎದುರಿಸೋಣ, ಅದು ಮಾಡೋಣ ಮಾಡೋಣ. ಆದರೆ ಯಾವ ರೀತಿ ಒಬ್ಬರಿಗೆ ಉಪಕಾರ ಮಾಡೋಕೆ ಹೋದ್ರೆ ಈ ಥರ ಆಗುತ್ತೆ ಅಂತ, ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೇನೆ ನಾನು. ಇಷ್ಟಾದರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ, ಇರಲಿ ನೋಡೋಣ, ಎದುರಿಸೋಣ. ಇದೆಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಲೋಕಸಭಾ ಚುನಾವಣೆ ಭಾಳ ಒಳ್ಳೆಯ ವಾತಾವರಣ ಇದೆ. ನಮ್ಮ ಪ್ರಯತ್ನ ಮೋದಿಯವರ ಒಂದು ಆಶೀರ್ವಾದದಿಂದ 28 ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಕನಿಷ್ಠ ನಾನು 25-26 ಗೆದ್ದೇ ಗೆಲ್ತೇವೆ ಅನ್ನೋ ವಿಶ್ವಾಸ ಇದೆ. ಅದರಲ್ಲಿ ಯಶಸ್ವಿ ಆಗ್ತೇವೆ. ಅದನ್ನು ತಮ್ಮೆಲ್ಲರ ಒಂದು ಸಹಕಾರ ಇದ್ದರೆ ಇನ್ನು ಮುಂದೆ ಅದು ಕಾರ್ಯರೂಪಕ್ಕೆ ತರೋದಕ್ಕೆ ರಾಜ್ಯದಲ್ಲಿ ಪ್ರವಾಸ ಮಾಡಿ ನಾವೆಲ್ಲ ಮುಖಂಡರುಗಳು ಕೆಲಸ ಮಾಡುತ್ತೇವೆ, ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ವಿಶ್ವಾಸ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಜನಪ್ರಿಯತೆ ನಮ್ಮ ಒಂದು ಲೋಕಸಭಾ ಚುನಾವಣೆ ಗೆಲುವಿಗೆ ದೊಡ್ಡ ಕಾರಣ ಆಗುತ್ತೆ. ಮತ್ತು ನಾವು ಸಹ ಸಾಕಷ್ಟು ಕೆಲಸ ಮಾಡಿರೋದರಿಂದ ಅದೆಲ್ಲವೂ ಸಹ ಈ ಚುನಾವಣೆಯಲ್ಲಿ ಜನ BJP ಪರವಾಗಿ ಒಲವು ತೋರಿಸ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ. ನಾನು ಆ ಥರ ಏನು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ, ಪೊಲಿಟಿಕಲ್ ಕಾನ್ಫರೆನ್ಸ್ ಅದು ಇದು ಅಂತ. ಯಾರೋ ಬೆಣ್ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದನ್ನು ಯಾವ ರೀತಿ ಎದುರಿಸ್ಬೇಕು ಎದುರಿಸೋಣ ಅಷ್ಟೇ. ನಾನು ಅದೇ ಅನಗತ್ಯವಾಗಿ ಅದನ್ನು ಪೊಲಿಟಿಕಲ್ ಕಾನ್ಫರೆನ್ಸ್ ನಾನೇ ಕೇಳೋಕೆ ಹೋಗೋದು.